ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ನಾನು ನಮ್ಮಮ್ಮ ಹೇಗೆ ಬೆಣ್ಣೆನ ಮಾಡಿಬಿಟ್ಟು ತುಪ್ಪ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇದು ಬಂದು ಅವರು ಇವಾಗ ಮಜ್ಜಿಗೆ ಕಡಿತಾ ಇದ್ದಾರೆ. ಇದು ಬಂದು ನಾವು ಡೈಲಿ ಹಾಲು ತೊಗೊತೀವಲ್ಲ ಡೈರಿಲಿ, ಆ ಹಾಲನ್ನ ಕಾಯಿಸ್ಬಿಟ್ಟು ಅದ್ರ ಮೇಲ್ಗಡೆ ಬರೋ ಕೆನೆನ ತೆಗೆದಿಟ್ಟು ಅದನ್ನು ಇವರು ಈ ಥರ ಮಾಡ್ತಾರೆ. ಆ ಕೆನೆನ ನಾವು ಒಂದು 20 ದಿವಸ ತೆಗೆದಿಡಬೇಕು ಫ್ರಿಜ್ಜಲ್ಲಿ, ಹಾಗೆ ತೆಗೆದಾಕ್ತಾ ಇರಬೇಕು. ದಿನ ಕಾಯಿಸಿ ಕಾಯಿಸಿ ಅದರಲ್ಲಿ ಬರೋ ಮೇಲಿನ ಕೆನೆನ ತೆಗ್ದು ತೆಗ್ದು ಹಾಕ್ತಾ ಇರಬೇಕು. 20 ದಿನ ಆದಮೇಲೆ ಫ್ರಿಜ್ಜಿಂದ ಅದನ್ನು ಹೊರಗಡೆ ತೆಗೆದು ಒಂದು ಗಂಟೆ ಇಡಬೇಕು. ಒಂದು ಗಂಟೆ ಇಟ್ಟಾಗಿದ್ಮೇಲೆ, ಯಾಕಂದರೆ ಅದು ಫಸ್ಟಿಗೆ ತಣ್ಣಗಿರುತ್ತಲ್ವ, ಆವಾಗ ಜಾಸ್ತಿ ಬೆಣ್ಣೆ ಬರಲ್ಲ, ಅದಕ್ಕೋಸ್ಕರ ಅದು ಆರಲಿ ಅಂತ ಹೇಳಿಬಿಟ್ಟು ಒಂದು ಗಂಟೆ ಅದನ್ನು ತೆಗೆದಿಡಬೇಕು. ಆ್ಯಂಡ್ ನೆಕ್ಸ್ಟು ಇದನ್ನು ಒಂದು ಪಾತ್ರೆಗೆ ಹಾಕಿ ಈ ಥರ ಮಾಡಿದರೆ ಬೆಣ್ಣೆ ಬರುತ್ತೆ. ನಾವು 20 ರೂಪಾಯಿ ಹಾಲು ತೊಗೊತೀವಿ ಡೈಲಿ, ಆ ಹಾಲಲ್ಲೇ ಕೆನೆ ಬರೋದನ್ನ ತೆಗ್ದು ತೆಗ್ದು ಇಟ್ಟು ಮಾಡ್ತಾರೆ ನಮ್ಮಮ್ಮ ಫ್ರಿಜ್ಜಲ್ಲಿಟ್ಟು. ನೋಡ್ಬೋದು ಎಷ್ಟು ಉಳಿತಾಯ, ಇದರಿಂದ ನಮಗೆ ಎಷ್ಟು ಉಳಿತಾಯ ಆಯಿತು ಅಂತ ನೋಡ್ಕೋಬೋದು ನೀವು. ಬರೀ 20 ರೂಪಾಯಿ ಹಾಲು ತರಿಸೋದ್ರಿಂದ ನಾವು ಎಷ್ಟೊಂದು ಉಳಿತಾಯನ ಮಾಡ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡ್ಬೋದು ನೀವು ಬೆಣ್ಣೆ ಎಷ್ಟೊಂದು ರೇಟ್ ಆಗಿದೆ ಅಲ್ವಾ, ಒಂದು ಸೇರಿಗೆ ಎಷ್ಟು, ಒಂದು 250 ರೂಪಾಯಿ ದುಡ್ಡು ಇಸ್ಕೊತಾರೆ. ನಾವು ಡೈಲಿ 20 ರೂಪಾಯಿ ಹಾಲು ತರೋದ್ರಿಂದ ನಾವು ಹಾಲನ್ನ ಟೀಗೆ ಯೂಸ್ ಮಾಡ್ಬೋದು, ಮತ್ತು ಈ ಥರ ಬೆಣ್ಣೆ ಮಾಡಿಬಿಟ್ಟು ತುಪ್ಪನೂ ಯೂಸ್ ಮಾಡ್ಕೋಬೋದು. ಅದರಿಂದ ನಮಗೆ ಇಷ್ಟೊಂದು ದುಡ್ಡು ಉಳಿತಾಯನ ಆದಂಗಾಯಿತು. ಮನೇಲಿರೋ ಹೆಣ್ಮಕ್ಕಳು ಇದನ್ನೆಲ್ಲ ಯೋಚನೆ ಮಾಡಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಮಂತ್ಲಿ ಇಷ್ಟು ಅಂತ ಹಣನೂ ಸೇವ್ ಆಗುತ್ತೆ. ಅದರಿಂದ ನಾವು ಬೇರೆ ಯಾವುದಕ್ಕಾದ್ರೂ ಹಣನ ಉಳಿಸ್ಕೋಬಹುದು, ಬೇರೆ ಯಾವುದಕ್ಕಾದರೂ ಅದನ್ನು ಖರ್ಚು ಮಾಡ್ಕೋಬಹುದು ಇದರಿಂದ ಉಳಿದಿರೋದನ್ನು. ಮತ್ತು ಇನ್ನೊಂದು, ಇದರಿಂದ ಆರೋಗ್ಯನೂ ಒಳ್ಳೆಯದಿರುತ್ತೆ. ಯಾಕಂದರೆ ಈಗ ಅಂಗಡೀಲಿ ತೊಗೊಂಬಂದಿರೋ ತುಪ್ಪ ಹೇಳೋಕ್ಕಾಗಲ್ಲ ಯಾವ ಥರ ಹೆಂಗೆ ಮಾಡಿರ್ತಾರೆ ಏನು ಅಂತ. ಇದನ್ನು ನಾವು ನಮ್ಮ ಕೈಯಾರನೇ ಮಾಡಿರ್ತೀವಲ್ಲ, ಇದರಿಂದ ತುಂಬ ಒಳ್ಳೆಯದಾಗುತ್ತೆ, ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ, ತುಪ್ಪನೂ ಘಮ ಘಮ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಅಂಗಡೀಲಿ ತಂದಿರೋ ತುಪ್ಪಕ್ಕೂ ನೀವೇ ಮನೇಲಿ ಮಾಡಿರೋ ತುಪ್ಪಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವಾಗ ನೋಡ್ತಾ ಇರ್ಬೋದು ನೀವು ಬೆಣ್ಣೆನ ನೀಟಾಗಿ ಕಡಿದ್ಬಿಟ್ಟು ತೆಗೆದಿದ್ದಾರೆ. ಇದಷ್ಟು ಬಂದಿರೋದೆಲ್ಲ ಮೇಲಿಂದು ಎಲ್ಲ ಬೆಣ್ಣೆನೇ. ಆಮೇಲೆ ಇದನ್ನು ತೆಗೆದುಬಿಟ್ಟು ತುಪ್ಪನ ಕಾಯಿಸ್ತಾರೆ. ಸಾಧ್ಯವಾದರೆ ನಾನು ಅಮ್ಮನ ಮನೆಗೆ ಹೋದಾಗ ತುಪ್ಪ ಕಾಯಿಸೋದು ಸಹ ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್.